न्यूज स्पॉन्सर्ड बाय टॉप गर्ल जमजम बीएम रोड कुशाल नगर कर्नाटक वोक्सवैगन शोरूम मडिकेरी वोक्सवैगन 10 ऑटो आरती रेडियो हाउस मडिकेरी गोरिगप्पा मुळिया ज्वेल्स ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್ ಕೂರ್ಗರ್ಟ್ ಮೂವರ್ಸ್ ರಾಯಲ್ ವರ್ಲ್ಡ್ ಮೈಸೂರ್ ಪಿಯು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಣೆ ವಿಳಂಬ ಕುಶಾಲನಗರದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಶಿಕ್ಷಣ ಸಚಿವರ ವಿರುದ್ಧ ಆಕ್ರೋಶ ದಲಿತರ ವಿರುದ್ಧ ಬಿಜೆಪಿ ಅಸಡ್ಡೆ ಎಐಸಿಸಿ ವಕ್ತಾರ ಬ್ರಿಜೇಶ್ ಕಾಳಪ್ಪ ಆರೋಪ ಮಡಿಕೇರಿಯಲ್ಲಿ ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಪ್ರವಾಸಿಗರಿಗೆ ಹಾರಂಗಿ ವೀಕ್ಷಣೆಗೆ ಅವಕಾಶ ನೀಡಿ ಪ್ರವಾಸೋದ್ಯಮ ಬೆಳವಣಿಗೆಗೆ ಸಹಕಾರ ಕೊಡಿ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಚಿದ್ವಿಲಾಸ್ ಆಗ್ರಹ ರೈಲ್ವೆ ದರ ಏರಿಕೆ ವಿರೋಧಿಸಿ ಮಡಿಕೇರಿಯಲ್ಲಿ ಎಸ್ಡಿಪಿಐ ಪ್ರತಿಭಟನೆ ಮೂಲ ಸೌಲಭ್ಯಕ್ಕೆ ಆಗ್ರಹಿಸಿ ನೆಲ್ಯಹುದಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿದ ಸಿಪಿಐಎಂ ಕೊಡಗಿನಲ್ಲಿ ಕೃಷಿ ಭೂಮಿ ಸಂರಕ್ಷಣೆಗೆ ಆದ್ಯತೆ ನೀಡಿ ಇಲಾಖಾಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಲರಂಡ ಮಣಿಯುತ್ತಪ್ಪ ಸೂಚನೆ ಹೆಲೋ ಟಿವಿ ಒನ್ ನ್ಯೂಸ್ಗೆ ಸ್ವಾಗತ ನಾನು ಶ್ರುತಿ ಅನೇಕ ಪ್ರತಿಭಟನೆಗಳ ಮೂಲಕವೇ ಕೊಡಗಿನಲ್ಲಿ ಈ ವಾರ ಆರಂಭವಾಗಿದೆ ಮಡಿಕೇರಿ ಸಿದ್ದಾಪುರದಲ್ಲಿ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಪ್ರತಿಭಟನೆ ನಡೆದವು ಮೊದಲಿಗೆ ಪಿಯು ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ಸ್ ನೀಡಿ ಎಂದು ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಸಿದ ನ್ಯೂಸ್ ಪಿಯು ಶಿಕ್ಷಣ ಇಲಾಖೆ ತರಗತಿ ಪ್ರಾರಂಭವಾಗಿ 25 ದಿನ ಕಳೆದರೂ ಸಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನು ಒದಗಿಸದೇ ಇರುವುದನ್ನ ಖಂಡಿಸಿ ವಿದ್ಯಾರ್ಥಿಗಳ ತಾಳ್ಮೆ ಕಟ್ಟೆಯೊಡೆದಿದೆ ಪಠ್ಯಪುಸ್ತಕ ನೀಡಿ ಎಂದು ಕುಶಾಲನಗರದಲ್ಲಿ ಪಿಯು ಕಾಲೇಜು ವಿದ್ಯಾರ್ಥಿಗಳು ತರಗತಿಗಳನ್ನು ಬಹಿಷ್ಕರಿಸಿ ರಸ್ತೆಗಿಳಿದು ಪ್ರತಿಭಟನಾ ಮೆರವಣಿಗೆ ತೆರಳಿದರು ಮಾನವ ಸರಪಳಿ ರಚಿಸಿ ಶಿಕ್ಷಣ ಸಚಿವರ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಪಿಯು ತರಗತಿಗಳು ಆರಂಭವಾಗಿ 25 ದಿನಗಳು ಕಳೆಯುತ್ತಾ ಬಂದಿದ್ದರೂ ಇನ್ನೂ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ದೊರಕಿಲ್ಲ ಪಿಯು ಶಿಕ್ಷಣ ಇಲಾಖೆಯ ವಿಳಂಬ ಧೋರಣೆಯಿಂದಾಗಿ ಪಠ್ಯಪುಸ್ತಕಗಳೇ ಇಲ್ಲದೆ ವಿದ್ಯಾರ್ಥಿಗಳು ತರಗತಿಯಲ್ಲಿ ಸುಮ್ಮನೆ ಕೂರುವಂತಾಗಿದೆ ಈ ಬಾರಿ ಫಸ್ಟ್ ಪಿಯುಸಿಗೆ ಪಠ್ಯಪುಸ್ತಕ ಬದಲಾವಣೆ ಮಾಡಲಾಗಿದ್ದು ಇದರಿಂದಾಗಿ ಹೊಸ ಪಠ್ಯಪುಸ್ತಕಕ್ಕಾಗಿ ವಿದ್ಯಾರ್ಥಿಗಳು ಕಾದು ಕೂರುವಂತಾಗಿದೆ ಪಿಯು ಮಂಡಳಿ ಮಾತ್ರ ವಿದ್ಯಾರ್ಥಿಗಳಿಗೆ 25 ದಿನಗಳಾದರೂ ಪುಸ್ತಕ ವಿತರಣೆಗೆ ಕ್ರಮ ಕೈಗೊಂಡಿಲ್ಲ ಈ ಬಗ್ಗೆ ಟಿವಿ ಒನ್ ಗುರುವಾರ ಸ್ಪೆಷಲ್ ರಿಪೋರ್ಟ್ ಪ್ರಸಾರ ಮಾಡಿತ್ತು ಇದೀಗ ವಿದ್ಯಾರ್ಥಿಗಳು ಪಿಯು ಪಠ್ಯಕ್ಕಾಗಿ ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗಿದ್ದಾರೆ ಎಬಿವಿಪಿ ಸಹಯೋಗದೊಂದಿಗೆ ನಡೆದ ಪ್ರತಿಭಟನೆಯಲ್ಲಿ ಕುಶಾಲನಗರದ ವಿವಿಧ ಪಿಯು ಕಾಲೇಜು ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡರು ವಿವಿಧ ಕಾಲೇಜುಗಳಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತಕ್ಕೆ ಬಂದು ಸೇರಿದ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಸಕಾಲದಲ್ಲಿ ಪಿಯು ಪಠ್ಯಪುಸ್ತಕ ವಿತರಿಸಲು ಅಸಾಧ್ಯವಾದ ರಾಜ್ಯ ಸರ್ಕಾರದ ಧೋರಣೆ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸರ್ಕಲ್ನಲ್ಲಿ ವಿದ್ಯಾರ್ಥಿಗಳು ಮಾನವ ಸರಪಳಿ ರಚಿಸಿ ಶಿಕ್ಷಣ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪಿಯು ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದಾಗಿ ಕುಶಾಲನಗರದ ಮುಖ್ಯ ರಸ್ತೆಯಲ್ಲಿ ಕೆಲಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಬಳಿಕ ವಿದ್ಯಾರ್ಥಿಗಳು ನಾಡ ಕಚೇರಿಗೆ ತೆರಳಿ ಕಂದಾಯ ಅಧಿಕಾರಿಗಳ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ರಾಜ್ಯ ಸರ್ಕಾರ ವಿಳಂಬ ನೀತಿ ಅನುಸರಿಸದೆ ಕೂಡಲೇ ಪಠ್ಯಪುಸ್ತಕಗಳನ್ನು ಒದಗಿಸುವಂತೆ ಕೋರಿದರು ಎಬಿವಿಪಿ ಮುಖಂಡ ನವನೀತ್ ನಾನಿ ಸೇರಿದಂತೆ ವಿದ್ಯಾರ್ಥಿ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಟಿವಿ ಒನ್ ನ್ಯೂಸ್ ಕುಶಾಲನಗರ ಬ್ಯೂರೋ ಕಾಂಗ್ರೆಸ್ ಪಕ್ಷವು ದಲಿತ ಜನಾಂಗದ ನಾಯಕನನ್ನ ಕೇಂದ್ರ ಸರ್ಕಾರದ ಪ್ರತಿಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಿದರೂ ಸಹ ಕೇಂದ್ರದ ಬಿಜೆಪಿ ಸರ್ಕಾರ ವಿರೋಧ ಪಕ್ಷದ ನಾಯಕನ ಸ್ಥಾನ ನೀಡದೆ ದಲಿತರ ಪರ ಅಸಡ್ಡೆಯ ಧೋರಣೆ ತಳೆದಿದೆ ಎಂದು ಎಐಸಿಸಿ ವಕ್ತಾರ ಬ್ರಿಜೇಶ್ ಕಾಳಪ್ಪ ಆರೋಪಿಸಿದ್ದಾರೆ ಇದೇ ಸಂದರ್ಭ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ನಿರ್ಧಾರವನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷವು ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು ಕಾಂಗ್ರೆಸ್ ಪಕ್ಷವು ದಲಿತ ಜನಾಂಗಕ್ಕೆ ಸೇರಿದ ಹಿರಿಯ ರಾಜಕೀಯ ಮುತ್ಸದ್ದಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೇಂದ್ರ ಸರ್ಕಾರದ ವಿರೋಧ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದೆ
ಆದರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಖರ್ಗೆಯವರಿಗೆ ಪ್ರತಿಪಕ್ಷ ನಾಯಕನ ಸ್ಥಾನವನ್ನು ನೀಡುತ್ತಿಲ್ಲ. ಇದರಿಂದಾಗಿ ಬಿಜೆಪಿಗೆ ದಲಿತರ ಪರವಾಗಿರುವ ಅಸಡ್ಡೆ ಧೋರಣೆ ಬಹಿರಂಗವಾಗಿದೆ ಎಂದು ಎಐಸಿಸಿ ವಕ್ತಾರ ಬ್ರಿಜೇಶ್ ಕಾಳಪ್ಪ ಆರೋಪಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬ್ರಿಜೇಶ್ ಕಾಳಪ್ಪ, ರೈಲ್ವೆ ದರ ಶೇಕಡಾ 15% ಏರಿಕೆ ಸಂಬಂಧ ಹಾಗೂ ಹಿಂದಿ ಭಾಷೆ ಏರಿಕೆ ಕುರಿತು ಇದು ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದ ನಿರ್ಧಾರವೆಂದು ಕೇಂದ್ರದ ಬಿಜೆಪಿ ಸರ್ಕಾರ ಹೇಳ್ತಾ ಇದೆ. ಎಲ್ಲವೂ ಕಾಂಗ್ರೆಸ್ ಪಕ್ಷದ ನಿರ್ಧಾರಗಳೇ, ಆದರೆ ಬಿಜೆಪಿಯವರ ಆಡಳಿತಾತ್ಮಕ ಸ್ವಂತಿಕೆ ಏನಿದೆ ಎಂದು ಬ್ರಿಜೇಶ್ ಕಾಳಪ್ಪ ಪ್ರಶ್ನಿಸಿದರು. ಈ 10 ವರ್ಷದಲ್ಲಿ ಒಂದೇ ಒಂದು ನ್ಯಾಯಪೀಠದ ದರ ಏರಿಕೆ ಮಾಡಿದರೆ ರೈಲ್ವೇಸ್ ನಾವು ಹೇಗೆ ನಡೆಸಿದೀವಿ, ಹೇಗೆ ಈ ರೈಲ್ವೆ ಸಿಸ್ಟಮ್ ಹೇಗೆ ಉನ್ನತಿ ಪಡೆದಿದೆ, ಹೇಗೆ ಪ್ರೋಗ್ರೆಸ್ ಆಗಿದೆ ಅನ್ನೋದನ್ನು ಕಾಂಗ್ರೆಸ್ ಪಕ್ಷ ಇವತ್ತು ದೇಶಕ್ಕೆ ತಿಳಿಕೊಟ್ಟಿದೆ, ತೋರಿಸಿದೆ. ಇದನ್ನ ಬಿಜೆಪಿ ಅರ್ಥ ಮಾಡಿಕೊಂಡು ದರ ಏರಿಕೆಯನ್ನು ವಾಪಸ್ ತಗೋಬೇಕು, ರೋಲ್ ಬ್ಯಾಕ್ ಮಾಡಬೇಕು. ಕೇಂದ್ರದಲ್ಲಿ ಅಧಿಕಾರ ವಹಿಸಿಕೊಂಡ 30 ದಿನಗಳ ಒಳಗೆ ರೈಲ್ವೆ ದರ ಏರಿಕೆ ಮಾಡಿರೋ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಅಚ್ಚೇ ದಿನ ಆತೆ ಹೇ ಅಂದ್ರೆ ಇದೇ ಏನು ಎಂದು ಬ್ರಿಜೇಶ್ ಕಾಳಪ್ಪ ವ್ಯಂಗ್ಯವಾಡಿದ್ರು. ಒಳ್ಳೆ ದಿನಗಳು ಇನ್ನ ಬರ್ತಾ ಇವೆ ಅಂತ ಹೇಳ್ತಾ ಇದ್ದವರು ಇವತ್ತು 15% ರೈಲ್ವೆ ದರ ಏರಿಕೆಯನ್ನು ಮಾಡಿದ್ದಾರೆ. ಮೊದಲನೇ ಬಾರಿಗೆ ಇಂತ ಒಂದು ದೊಡ್ಡ ದರ ಏರಿಕೆ, ಇದು ಅಚ್ಚೇ ದಿನ. ಹೈಟೆನ್ಷನ್ ವಿದ್ಯುತ್ ಮಾರ್ಗದ ಕುರಿತು ರಾಜ್ಯ ಸರ್ಕಾರ ಅಧ್ಯಯನ ಸಮಿತಿಯೊಂದನ್ನು ರಚಿಸಿದೆ. ಆದರೆ ಕೇಂದ್ರದ ಸಚಿವರೊಬ್ಬರು ಪವರ್ ಗ್ರಿಡ್ ಸಂಸ್ಥೆಯ ಮುಖ್ಯಸ್ಥರಾಗಿದ್ದು ಅವರೇ ಸಮಸ್ಯೆಗೆ ಪರಿಹಾರ ಸೂಚಿಸಬೇಕೆಂದು ಹೇಳಿದ ಬ್ರಿಜೇಶ್ ಕಾಳಪ್ಪ, ಪಾಕ್ ಸೈನಿಕರು ಭಾರತೀಯ ಸೈನಿಕರ ಶಿರಚ್ಛೇದನ ಮಾಡಿದಾಗ ಮನಮೋಹನ್ ಸಿಂಗ್ ಸರ್ಕಾರ ಏನೂ ಮಾತಾಡಿಲ್ಲ ಎಂದು ಸಂಸದ ಪ್ರತಾಪ್ ಸಿಂಹ ಹೇಳುತ್ತಿದ್ದು, ಆದರೆ ಈಗ ಚೈನಾ ದೇಶದ ಗಡಿರೇಖೆ ದಾಟೋಕೆ ಪ್ರಯತ್ನಿಸ್ತಾ ಇದೆ. ಆಫ್ಘಾನಿಸ್ತಾನದಲ್ಲಿ 40 ಭಾರತೀಯರ ಬಂಧನವಾಗಿದೆ. ಈ ಬಗ್ಗೆ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಏನು ಎಂದು ಬ್ರಿಜೇಶ್ ಕಾಳಪ್ಪ ಪ್ರಶ್ನಿಸಿದರು. Indian airspace from China. ಮೊದಲನೇ ವಿಷಯ. ಎರಡನೇ ವಿಷಯ, ಹೆರಾಟ್ ಅಂದ್ರೆ ಅಫ್ಘಾನಿಸ್ತಾನದಲ್ಲಿ ಭಾರತೀಯರನ್ನು ಕೊಂದಾಗಿದ್ದಾರೆ. ಮೂರನೇದು ಇರಾಕ್ನಲ್ಲಿ ಮೊಸುಲ್ ಅನ್ನುವಂಥ ಒಂದು ಪ್ರಾಂತದಲ್ಲಿ 40 ಭಾರತೀಯರನ್ನು ಬಂಧಿಸಿದ್ದಾರೆ. ಈ ವಿಷಯಗಳಲ್ಲಿ ಇವತ್ತು ನಮ್ಮ ಸಂಸದ ಸದಸ್ಯರು ಯಾವ ಒಂದು ರಿಯಾಕ್ಷನ್ ಕೊಡ್ತಾರೆ ಅಂತ ನಾನು ಕೇಳೋದಕ್ಕೆ ಬಯಸ್ತೇನೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿಟಿ ಪ್ರದೀಪ್ ಮಾತನಾಡಿ, ದರ ಏರಿಕೆಯ ಪರಿಣಾಮ ಜನಸಾಮಾನ್ಯರಿಗೆ ಹೊರೆಯಾಗಿದ್ದು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಅಚ್ಚೆ ದಿನ್ ಚಲೇಗಯೇ ಎಂದು ವ್ಯಂಗ್ಯವಾಡಿದರು. ಮಳೆಗಾಲದಲ್ಲಿ ಕಾಮಗಾರಿಗಳಿಗೆ ತೊಂದರೆಯಾಗದ ರೀತಿ ಎಲ್ಲಿ ಮರಳು ಗಣಿಗಾರಿಕೆಯಿಂದ ಜನರಿಗೆ ತೊಂದರೆ ಇಲ್ಲವೋ ಅಂತಹ ಕಡೆಗಳಲ್ಲಿ ಮರಳು ಸಾಗಾಟಕ್ಕೆ ಜಿಲ್ಲಾಡಳಿತ ಅನುಮತಿ ನೀಡಬೇಕೆಂದು ಬಿಟಿ ಪ್ರದೀಪ್ ಹೇಳಿದರು. ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಬಿಎಸ್ ತಮ್ಮಯ್ಯ ಮಾತನಾಡಿ, ವಿರಾಜಪೇಟೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಹಿಂದೂ ರುದ್ರಭೂಮಿ ಜಾಗವನ್ನ ದನಗಳ ದೊಡ್ಡಿಯನ್ನಾಗಿ ಪರಿವರ್ತಿಸಲಾಗಿದ್ದು ಈ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಪ್ರಮುಖರಾದ ಕೊಲ್ಲಿದ ಗಿರೀಶ್, ಶಾಂತಯ್ಯ ವೀಣಾಚಯ್ಯ ಉಪಸ್ಥಿತರಿದ್ದರು. ಇದೇ ಸಂದರ್ಭ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈಲ್ವೆ ದರ ಏರಿಕೆ ನಿರ್ಧಾರವನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಡಿಕೇರಿಯ ಕೋಟೆಯವರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಯಿತು. ಕೇಂದ್ರ ಸರ್ಕಾರದ ರೈಲ್ವೆ ದರ ಹೆಚ್ಚಳದ ಪರಿಣಾಮ ಜನಸಾಮಾನ್ಯರಿಗೆ ಹೊರೆಯಾಗಲಿದ್ದು ಕೇಂದ್ರ ಸರ್ಕಾರವು ಜನವಿರೋಧಿ ಧೋರಣೆ ಅನುಸರಿಸುತ್ತಾ ಇದೆ ಎಂದು ಪ್ರತಿಭಟನಾ ನಿರತರು ಆರೋಪಿಸಿದರಲ್ಲದೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾಜಿ ಶಾಸಕ ಎಚ್ ಡಿ ಬಸವರಾಜು ಮಾತನಾಡಿ, ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ರೈಲ್ವೆ ದರ, ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಮಾಡುವುದರ ಮೂಲಕ ಜನಸಾಮಾನ್ಯರಿಗೆ ಹೊರೆಯಾಗಿ ಪರಿಣಮಿಸಿದೆ. ಜೊತೆಗೆ ಹಿಂದಿ ಭಾಷೆ ಏರಿಕೆಗೆ ಮುಂದಾಗಿದ್ದು ಕೇಂದ್ರ ಸರ್ಕಾರದ ಇಂತಹ ನಿಲುವುಗಳಿಗೆ ಕಾಂಗ್ರೆಸ್ ಪಕ್ಷ ದಿಟ್ಟ ಉತ್ತರ ನೀಡಲಿದೆ ಎಂದರು.
ಈ ರೈಲ್ವೆ ದರ ಏರಿಕೆ ಬಗ್ಗೆ ಮೊದಲನೇ ಬಾರಿ ಈ ದೇಶದಲ್ಲಿ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೇ ಬಾರಿ ಬಿಜೆಪಿ ಸರ್ಕಾರ ಯಾವ ಒಂದು ಮಟ್ಟಿಗೆ ಒಂದು ದರ ಏರಿಕೆಯನ್ನು ಮಾಡಿದೆ ಅಂತ ಹೇಳಿದ್ರೆ 14% ಏರಿಕೆ ಮಾಡಿದೆ. ಇದು ಮೊದಲನೇ ಬಾರಿಗೆ ಮಾಡಿದೆ. 10 ವರ್ಷ ಕಾಂಗ್ರೆಸ್ ಪಕ್ಷ ಯು ಪಿ ಎ ಸರ್ಕಾರ ನಡೆಸ್ತು. ಈ ಸರ್ಕಾರದ ಅವಧಿಯಲ್ಲಿ ಯಾವತ್ತೂ ಒಂದೇ ಒಂದು ಪೈಸಾ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪ್ರಮುಖರಾದ ಬಿಟಿ ಪ್ರದೀಪ್, ಟಿಪಿ ರಮೇಶ್, ಬ್ರಿಜೇಶ್ ಕಾಳಪ್ಪ, ಬಿಎಸ್ ತಮ್ಮಯ್ಯ, ಕೆಎಂ ಗಣೇಶ್, ಕೆಎಂ ಲೋಕೇಶ್, ಕೆಕೆ ಮಂಜುನಾಥ್ ಕುಮಾರ್, ಕುಮುದಾ ಧರ್ಮಪ್ಪ ಮತ್ತಿತರರು ಪಾಲ್ಗೊಂಡಿದ್ರು. ಟಿವಿ ಒನ್ ನ್ಯೂಸ್, ಮಡಿಕೇರಿ. ಕೊಡಗು ಜಿಲ್ಲೆಯ ಪ್ರಮುಖ ಪ್ರವಾಸಿ ನಗರವಾಗಿರುವ ಕುಶಾಲನಗರದ ವ್ಯಾಪ್ತಿಯಲ್ಲಿರುವ ಹಾರಂಗಿ ಜಲಾಶಯವನ್ನು ಇನ್ನಾದರೂ ಪ್ರವಾಸಿಗರ ವೀಕ್ಷಣೆಗೆ ಮುಕ್ತಗೊಳಿಸಬೇಕೆಂದು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಜಿ ಚಿದ್ವಿಲಾಸ್ ಒತ್ತಾಯಿಸಿದ್ದಾರೆ. ಕುಶಾಲನಗರ ಸುಂಟಿಕೊಪ್ಪ ರಸ್ತೆ ವಿಸ್ತರಣೆಗೆ ಸರ್ಕಾರ ಮುಂದಾದಲ್ಲಿ ಕೇಂದ್ರ ಸಾರಿಗೆ ಸಚಿವರ ಭೇಟಿಗೆ ವರ್ತಕರು ತೆರಳಬೇಕು ಎಂದು ಚಿದ್ವಿಲಾಸ್ ಸಲಹೆ ನೀಡಿದರು. ಕುಶಾಲನಗರದ ವಾಣಿಜ್ಯೋದ್ಯಮಿಗಳ ಸಂಘದ ಮಹಾಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಜಿ ಚಿದ್ವಿಲಾಸ್, ಕುಶಾಲನಗರ ಕೊಡಗು ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣವಾಗಿ ಗುರುತಿಸಲ್ಪಡುತ್ತಿದೆ. ಆದರೆ ಇಲ್ಲಿನ ಹಾರಂಗಿ ಜಲಾಶಯದ ಉದ್ಯಾನವನ ಅಭಿವೃದ್ಧಿ ಯೋಜನೆಯು ಕೇವಲ ರಾಜಕಾರಣಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಲಾಭವಾಗಿದೆ. ಆದರೆ ಸಾಕಷ್ಟು ನಿರೀಕ್ಷೆಯೊಂದಿಗೆ ಹಾರಂಗಿಗೆ ಬರುವ ಪ್ರವಾಸಿಗರು ಹಾಗೂ ಸ್ಥಳೀಯ ಸಾರ್ವಜನಿಕರಿಗೆ ಈ ಸುಂದರ ಪ್ರದೇಶ ಪ್ರವೇಶಕ್ಕೆ ಮುಕ್ತವಾಗದೇ ಇರುವುದು ಬೇಸರದ ಸಂಗತಿ ಎಂದು ವಿಷಾದಿಸಿದರು. ಜಿಲ್ಲಾಡಳಿತ ಕೂಡಲೇ ಹಾರಂಗಿ ಜಲಾಶಯದ ವೀಕ್ಷಣೆಗೆ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಬೇಕೆಂದು ಆಗ್ರಹಿಸಿದ ಚಿದ್ವಿಲಾಸ್, ಹೆಚ್ಚು ಪ್ರವಾಸಿಗರು ಬಂದು ಹೋಗುತ್ತಿದ್ದರೆ ವರ್ತಕರಿಗೆ ಹೆಚ್ಚಿನ ವ್ಯಾಪಾರ ವಹಿವಾಟು ನಡೆಸಲು ಅನುಕೂಲವಾಗುತ್ತದೆ. ಇದು ವಾಣಿಜ್ಯೋದ್ಯಮಿಗಳ ಸಂಘದ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಕುಶಾಲನಗರ ಸುಂಟಿಕೊಪ್ಪ ಪಟ್ಟಣಗಳ ಮಧ್ಯೆ ಸಾಗಿರುವ ರಾಜ್ಯ ಹೆದ್ದಾರಿ ಮತ್ತೊಮ್ಮೆ ವಿಸ್ತರಣೆಯಾಗುವ ಸಂದರ್ಭ ಬಂದದ್ದೇ ಆದಲ್ಲಿ ಅದರ ವಿರುದ್ಧ ವರ್ತಕರೆಲ್ಲರೂ ಹೋರಾಟ ರೂಪಿಸಬೇಕು ಮತ್ತು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಬಳಿ ನಿಯೋಗ ತೆರಳಿ ಮನವಿ ಸಲ್ಲಿಸಲು ಮುಂದಾಗಬೇಕೆಂದು ಚಿದ್ವಿಲಾಸ್ ಕರೆ ನೀಡಿದರು. ನಗರವನ್ನು ಒಂದು ರೀತಿಯಲ್ಲಿ ಅಪರಾಧಿ ಸ್ಥಾನದಲ್ಲಿ ಇಡುವಂತಹ ಒಂದು ಹೇಳಿಕೆಗಳು ಮಾಧ್ಯಮಗಳಲ್ಲಿ, ಜನವಲಯದಲ್ಲಿ, ಬೇರೆ ಬೇರೆ ವಿಭಾಗಗಳಿಂದ ಬರ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಜಿಲ್ಲೆಗಳಲ್ಲಿ ಭೂಗತ ಚಟುವಟಿಕೆಗಳು ನಡೆಯುತ್ತೆ, ಅಪರಾಧಿಗಳ ಒಂದು ನೆಲೆಸ್ಥಾನ ಇದು. ಈ ರೀತಿಯಲ್ಲಿ ಒಂದು ಕುಶಾಲನಗರವನ್ನು ಒಂದು ಪ್ರಕ್ಷುಬ್ಧವಾದಂಥ ಒಂದು ಸ್ಥಿತಿಯಲ್ಲಿ ಕಾಣುವಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ. ಅದರಿಂದ ಒಂದು ರೀತಿ ಕೊಡಗಿಗೆ ಒಂದು ಕಪ್ಪು ಚುಕ್ಕಿ ಆಗುವಂಥ ಒಂದು ಸಾಧ್ಯತೆ. ಮಹಾಸಭೆಯನ್ನ ಉದ್ಘಾಟಿಸಿದ ಎಸ್ಎಲ್ಎನ್ ಕಾಫಿ ಸಂಸ್ಥೆಯ ಉದ್ಯಮಿ ವಿಶ್ವನಾಥನ್ ಮಾತನಾಡಿ, ವರ್ತಕರು ಯಾವುದೇ ಒಂದು ಪಟ್ಟಣ ಅಥವಾ ನಗರದ ಅಭಿವೃದ್ಧಿಗೆ ವಿಶೇಷ ಪಾತ್ರ ವಹಿಸುತ್ತಾರೆ. ಇಲ್ಲಿನ ವರ್ತಕರ ಸಂಘ ವಿಶೇಷವಾದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಕೊಡಗು ಜಿಲ್ಲೆಯಲ್ಲಿಯೇ ಮಾದರಿ ಸಂಘವಾಗಿ ರೂಪುಗೊಂಡಿರುವುದು ಹೆಮ್ಮೆಯ ಸಂಗತಿ. ಮುಂದಿನ ದಿನಗಳಲ್ಲಿ ಮತ್ತೆ ಸಂಘವು ಮತ್ತಷ್ಟು ಅಭಿವೃದ್ಧಿಗೊಂಡು ವರ್ತಕರ ಶ್ರೇಯಾಭಿವೃದ್ಧಿಗೆ ಶ್ರಮಿಸಲಿ ಎಂದು ಶುಭ ಹಾರೈಸಿದರು. ಕುಶಾಲನಗರ ವಾಣಿಜ್ಯೋದ್ಯಮಿಗಳ ಸಂಘದ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ಮಾತನಾಡಿ, ವರ್ತಕರ ಸಂಘ ಕೇವಲ ವರ್ತಕರ ಹಿತ ಕಾಪಾಡುವುದಲ್ಲದೆ ಕುಶಾಲನಗರ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ತನ್ನದೇ ಆದ ಛಾಪು ಮೂಡಿಸುತ್ತಿದೆ. ಅನೇಕ ಜನಪರ ಕಾರ್ಯಕ್ರಮಗಳನ್ನು ಚೇಂಬರ್ ಮಾಡುತ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ಚೇಂಬರ್ ಸ್ವಂತ ಆಡಳಿತ ಭವನವನ್ನು ಹೊಂದಲು ಯೋಜನೆಯೊಂದನ್ನು ಸಿದ್ಧಪಡಿಸಿದ್ದು, ಕಟ್ಟಡ ನಿರ್ಮಾಣ ಕಾಮಗಾರಿ ಸದ್ಯದಲ್ಲಿ ಆರಂಭಗೊಳ್ಳಲಿದೆ ಎಂದು ಮಾಹಿತಿ ನೀಡಿದರು. ಕುಶಾಲನಗರ ವರ್ತಕರ ಸಂಘದಿಂದ ಪಟ್ಟಣದ ಅಭಿವೃದ್ಧಿಯ ಹೋರಾಟಗಾರ ಆರ್ ಕೆ ನಾಗೇಂದ್ರ ಬಾಬು ಅವರನ್ನ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವಕೀಲ ನಾಗೇಂದ್ರ ಬಾಬು, ಕುಶಾಲನಗರದ ಅಭಿವೃದ್ಧಿಗೆ ಕಳೆದ 10 ವರ್ಷಗಳಿಂದಲೂ ಪರಿಶ್ರಮ ಪಡುತ್ತಿದ್ದೇನೆ. ಆದರೆ ತನ್ನ ಹೋರಾಟ ಹಾಗೂ ಪಟ್ಟಣದ ಪ್ರಗತಿಯನ್ನು ಸಹಿಸದ ಕೆಲವು ಶಕ್ತಿಗಳು ಅನೇಕ ಸಮಸ್ಯೆ ತಂದೊಡ್ಡುತ್ತಿದ್ದಾರೆ ಎಂದು ವಿಷಾದಿಸಿದರು. ಸಾಧ್ಯವಾದರೆ ಆಶ್ರಯ ಕೊಟ್ಟ ಊರಿಗೆ ಒಳ್ಳೆಯದನ್ನ ಮಾಡಿ, ಆದರೆ ಕೆಡುಕನ್ನ ಮಾಡಬೇಡಿ ಎಂದು ಕುಶಾಲನಗರ ಅಭಿವೃದ್ಧಿ ವಿರೋಧಿಗಳಿಗೆ ಮನವಿ ಮಾಡಿದರು. ಆದರೆ ಕುಶಾಲನಗರ ಆ ಥರ ಇಲ್ಲ, ಕುಶಾಲನಗರ ಮೈಸೂರು ವಾತಾವರಣ ಇದೆ. ಹಾಗಾಗಿ ಯಾವುದು ಸಮಸ್ಯೆ ಇಲ್ಲ, ಮತ್ತು 100 ಎಕರೆ ಜಮೀನನ್ನು ನಾವು ಕೊಡುಗೆ ನಾನು ರಿಸರ್ವ್ ಮಾಡಿ ಇಟ್ಟಿದ್ದೇವೆ. ಅದಕ್ಕೋಸ್ಕರ ತಾವು ದಯವಿಟ್ಟು ಒಂದು ಇಎಸ್ ಸ್ಲಿಪ್ನಾದ್ರು ಕೊಡಬೇಕು. ಎರಡು,
70 ಪ್ಯಾಸೆಂಜರ್ಸ್ ಏರ್ಕ್ರಾಫ್ಟ್ ಎರಡನ್ನ ದಿನಕ್ಕೆ ಕೊಟ್ಟರೆ ಸರ್ ಸರ್ ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳಿದ್ರು. ಅಲ್ಲಪ್ಪ ನಿಮಗೆ ಮೈಸೂರಿಗೆ ಟ್ರಾಫಿಕ್ ಇಲ್ಲ ಏರ್ ಟ್ರಾಫಿಕ್ ಇಲ್ಲ ಕೊಡಬೇಕು ಕೇಳ್ತಾ ಇದೆಯಲ್ಲ ಅಂತ ಅಲ್ಲೇ ನೀವು ಹೇಳಿದ್ದು ಸರ್. ಒಂದು ವೇಳೆ ನೀವು ಇನ್ಬಿಟ್ವೀನ್ ಮುನ್ಸೂರು ಅಥವಾ ಇವರ ಈ ಮಧ್ಯದಲ್ಲಿ ಕೊಟ್ಬಿಟ್ಟಿದ್ರೆ ಬಹುಶಃ ನಾನು ಏರ್ಪೋರ್ಟ್ ನಾನು ಕೇಳ್ತಿರ್ಲಿಲ್ಲ. ನೀವು ತಗೊಂಡ್ಬಂದು ಚಾಮರಾಜನಗರದ ಕಡೆಗೆ ನಂಜನಗೂಡು ರೂಟಲ್ಲಿ ಕೊಡ್ತು ಅಂತಂದರೆ ಆ ಏರ್ಪೋರ್ಟಿಗೆ ಹೋಗಿ ಹತ್ತಿ ಅಲ್ಲಿಂದ ಚೆಕ್ಔಟ್ ಆಗಿ ಪುನಃ ಅವರು ಲ್ಯಾಂಡ್ ಆಗಿ ಪುನಃ ಬೆಂಗಳೂರಲ್ಲಿ ಸೇರಬೇಕು. ಮಹಾಸಭೆಯಲ್ಲಿ ಪ್ರವಾಸೋದ್ಯಮಿ ಎಸ್ಕೆ ಸತೀಶ್, ವರ್ತಕರ ಸಂಘದ ಕಾರ್ಯದರ್ಶಿ ಬಿ ಅಮೃತರಾಜ್, ಕೆಎಸ್ ನಾಗೇಶ್, ಸಂಘದ ಉಪಾಧ್ಯಕ್ಷ ಎಂಕೆ ದಿನೇಶ್, ವಿಪಿ ನಾಗೇಶ್, ಖಜಾಂಚಿ ಎನ್ಎ ಅಶ್ವಥ್ ಮೊದಲಾದವರಿದ್ದರು. ಟಿವಿ ಒನ್ ನ್ಯೂಸ್, ಕುಶಾಲನಗರ್ ಬ್ಯೂರೋ. ಕೇಂದ್ರ ಸರ್ಕಾರದ ರೈಲ್ವೆ ದರ ಏರಿಕೆ ನಿರ್ಧಾರವನ್ನು ವಿರೋಧಿಸಿ ಎಸ್ಡಿಪಿಐ ಕಾರ್ಯಕರ್ತರು ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರವು ಬೆಲೆ ಏರಿಕೆ ನಿರ್ಧಾರವನ್ನು ಹಿಂಪಡೆಯುವಂತೆ ಒತ್ತಾಯಿಸಿದ ಪ್ರತಿಭಟನಾ ನಿರತರು ತಪ್ಪಿದಲ್ಲಿ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯ ವಿರುದ್ಧ ಎಸ್ಡಿಪಿಐ ನಿರಂತರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿದೆ ಎಂದು ಎಚ್ಚರಿಸಿದರು. ಕೇಂದ್ರ ಸರ್ಕಾರದ ರೈಲ್ವೆ ದರ ಏರಿಕೆ ನಿರ್ಧಾರವನ್ನು ವಿರೋಧಿಸಿ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ಮಡಿಕೇರಿಯ ಕೋಟೆ ಆವರಣದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಸಮಾವೇಶಗೊಂಡ ಎಸ್ಡಿಪಿಐ ಕಾರ್ಯಕರ್ತರು ರೈಲ್ವೆ ದರ ಏರಿಕೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಹಿಂದಿನ ಯುಪಿಎ ಸರ್ಕಾರಕ್ಕಿಂತ ಉತ್ತಮ ಆಡಳಿತ ನೀಡುವುದಾಗಿ ಮತದಾರರಿಗೆ ಭರವಸೆ ನೀಡಿದ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಅಧಿಕಾರಕ್ಕೇರಿದ ಕೇವಲ 30 ದಿನಗಳು ಪೂರೈಸುವ ಮುನ್ನವೇ ರೈಲ್ವೆ ದರ ಏರಿಕೆ, ದಿನಬಳಕೆಯ ಅಡುಗೆ ಅನಿಲ ಸಿಲಿಂಡರ್ನ ಬೆಲೆಯನ್ನು ತಿಂಗಳಿಗೆ 10 ರೂಪಾಯಿಗಳಷ್ಟು ಹೆಚ್ಚಿಸುವುದಾಗಿ ನಿರ್ಧರಿಸುವುದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾ ನಿರತರು ಬೆಲೆ ಏರಿಕೆ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಎಸ್ಡಿಪಿಐನ ಜಿಲ್ಲಾಧ್ಯಕ್ಷ ಫಜಲುಲ್ಲಾ ಮಾತನಾಡಿ, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈಲ್ವೆ ದರ ಹಾಗೂ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಮಾಡುವ ಮೂಲಕ ಜನವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಎಂದು ಆರೋಪಿಸಿದರು. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನಿರ್ಧಾರವನ್ನು ಖಂಡಿಸಿ ಎಸ್ಡಿಪಿಐ ಸಾಂಕೇತಿಕ ಪ್ರತಿಭಟನೆಯನ್ನು ನಡೆಸುತ್ತಿದ್ದು, ಬೆಲೆ ಏರಿಕೆಯನ್ನು ಹಿಂಪಡೆದಿದ್ದಲ್ಲಿ ಎಸ್ಡಿಪಿಐ ಪಕ್ಷವು ನಿರಂತರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದಾಗಿ ಫಜಲುಲ್ಲಾ ಎಚ್ಚರಿಸಿದರು. ಏಕಾಏಕಿಯಾಗಿ ಈಗ ರೈಲ್ವೆ ದುಬಾರಿ ಜೊತೆಗೆ ಹಲವಾರು ದುಬಾರಿತನ ಈಗ ದೇಶಕ್ಕೆ ಕಾಣ್ತಾ ಇದೆ. ಈಗ ಪ್ರಮುಖವಾಗಿ ದೇಶದ ನಾಗರಿಕರು ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಯಾವ ಒಂದು ಸರ್ಕಾರ UPA ಸರ್ಕಾರ ಮಾಡಿತ್ತೋ ಅದೇ ಸರ್ಕಾರಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಇವರು ಕೊಡದೆ ಅವರು ಮಾಡಿದ ಕಾರ್ಯಕ್ರಮವನ್ನೇ ಇವರು ಹಾಕ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ವ್ಯತ್ಯಾಸ ಇಲ್ಲಿ ಬಂತು ಅನ್ನೋದು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಎಸ್ಡಿಪಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಗರಸಭಾ ಸದಸ್ಯ ಅಮೀನ್ ಮೋಹನ್ ಸಿನ್ ಮಾತನಾಡಿ, ಮುಂದಿನ ಆಯವ್ಯಯದಲ್ಲಿ ರೈಲ್ವೆ ದರವನ್ನು 15% ಏರಿಸಲಿರುವ ಕೇಂದ್ರದ NDA ಸರ್ಕಾರದ ನಿಲುವು ಖಂಡನೀಯವಾಗಿದ್ದು, ರೈಲ್ವೆ ದರ ಏರಿಕೆ ಮಾಡದೆ ಯಥಾಸ್ಥಿತಿಯನ್ನು ಮುಂದುವರಿಸಬೇಕೆಂದು ಮನವಿ ಮಾಡಿದರು. ಒತ್ತಡವನ್ನು ಏರಿದೆ, ಇದೆಲ್ಲವೂ ಕೂಡ ಕೇವಲ ಬೆಲೆ ಏರಿಕೆಯಿಂದ ಜನರಿಗೆ ಸಮಸ್ಯೆ ಆಗೋದು ಅವರ ಹಣ ಖರ್ಚಿನಿಂದ ಮಾತ್ರ ಅಲ್ಲ, ಎಲ್ಲ ಅಗತ್ಯ ವಸ್ತುಗಳ ಮೇಲಿರತಕ್ಕಂತಹ ಬೆಲೆಯೂ ಕೂಡ ಇವತ್ತು ಹೆಚ್ಚಾಗೋದ್ರಿಂದ ಶ್ರೀಸಾಮಾನ್ಯರ ಮೇಲೆ ಬಹಳ ತೊಂದರೆ ಆಗುತ್ತೆ. ಸರ್ಕಾರ ಏನು ಇವತ್ತು ಬೆಲೆ ಏರಿಕೆಯ ವಿಚಾರವಾಗಿ ಒಂದು ಚಿಂತನೆಯನ್ನು ಮಾಡಿದೆ, ಅದನ್ನು ಏರಿಕೆ ಮಾಡದೆ ಯಥಾಸ್ಥಿತಿಯನ್ನು ಕಾಪಾಡಿ ದರ ಏರಿಕೆ ನಿರ್ಧಾರವನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಎಸ್ಡಿಪಿ ಪಕ್ಷದ ಪ್ರಮುಖರಾದ ಅಬ್ದುಲ್ ಅಡ್ಕಾರ್, ಮನ್ಸೂರ್, ಪೀಟರ್, ನಾಸಿರ್, ನೀಮಾ ಅರ್ಷದ್, ನೂರುದ್ದೀನ್, ನಸೀಮಾ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಟಿವಿ ಒನ್ ನ್ಯೂಸ್, ಮಡಿಕೇರಿ. ಈಗೊಂದು ಬ್ರೇಕ್. ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿಗಳು. What happens if I press the accelerator instead of the brake? It comes with airbag, sir. And if I indicate right but go left? It's got door impact crossbar, sir. And if I park on a slope without the handbrake on? Sir, you do know how to drive, right? I'll take it. Happy birthday, sweetheart. Enjoy the confidence. Enjoy the engineering. For Coorg inquiries and test drives, bookings, contact Volkswagen showroom opposite to IDBI Bank, College Road, Madikeri. Srini 9611-586-243. Srinivas 9611-58231. Volkswagen, das Auto. Krishika bandhavarigondu santasada suddi. Nimma jeevana hachcha hasiragisalu.
ವಿಶ್ವಾಸಕ್ಕೆ ಮತ್ತೊಂದು ಹೆಸರಿ ವಿಜಯ ಪ್ಲಾಂಟೇಶನ್. ನಮ್ಮಲ್ಲಿ ಉತ್ತಮ ತಳಿಯ 18 ತಿಂಗಳ ಸಿಎಕ್ಸ್ಆರ್ ರೋಬಸ್ಟಾ ಗಿಡಗಳು ಮತ್ತು 18 ಮತ್ತು 4 ತಿಂಗಳ ಅರೇಬಿಕಾ ಚಂದ್ರಗಿರಿ ಕಾಫಿ ಗಿಡಗಳು ದೊರೆಯುವುದು, ಹಾಗೂ 6 ತಿಂಗಳ P1 ತಳಿಯ ಪೆಪ್ಪರ್, 18 ತಿಂಗಳ ಏಲಕ್ಕಿ, ಕೊಡಗಿನ ಉತ್ತಮ ತಳಿಯ ಕಿತ್ತಳೆ ಗಿಡಗಳು ನಮ್ಮಲ್ಲಿ ಲಭ್ಯ. ಇಂದೇ ಭೇಟಿ ಕೊಡಿ ವಿಜಯ ಪ್ಲಾಂಟೇಶನ್, ಆಪೋಸಿಟ್ ಹಾರ್ಟಿಕಲ್ಚರ್ ಫಾರ್ಮ್, ಚಿಟ್ಟಳ್ಳಿ. ಕಾಂಟ್ಯಾಕ್ಟ್ 9448648403, 0826262821. ಉತ್ತಮ ತಳಿಯ ಗಿಡಗಳನ್ನು ಬಳಸಿ ಅಧಿಕ ಇಳುವರಿ ಪಡೆಯಿರಿ. ವಿಜಯ ಪ್ಲಾಂಟೇಶನ್. ಆಲ್ ಬ್ರಾಂಡೆಡ್ ಹೋಮ್ ಅಪ್ಲಯನ್ಸಸ್ ಅಂಡರ್ ಒನ್ ರೂಫ್, ಭಾರತಿ ರೇಡಿಯೋ ಹೌಸ್, ಮಡಿಕೇರಿ, ಗೋಣಿಕೊಪ್ಪ. Mega Exchange Mela on old TV exchange ₹2,000 to ₹10,000. Fridge ₹2,000 to ₹4,000. Washing machine ₹2,000 to ₹4,000. Mixer ₹1,000 to ₹1,500. And attractive exchange offer in Bharti Radio House. ₹1,000 discount on V-Guard water heater. Sony CyberShot camera and thundering music system are available. All electronics items and exclusively Sony branded showroom, Bharati Radio House, Madikeri, Gonigappa. Phone number 0827222095. Mobile 9343748301. Bharati Radio House. ಕೊಡಗಿನ ಜನತೆಯ ವಿಶ್ವಾಸಕ್ಕೆ ಹೆಸರುವಾಸಿಯಾಗಿರುವ ಮಡಿಕೇರಿಯ ಕೂರ್ಗ್ ಹೋಂಡಾ ನಾಡಿನ ಜನತೆಗೆ ಸಮರ್ಪಿಸುತ್ತಿದೆ. ಆಕ್ಟಿವಾ, ಆಕ್ಟಿವಾ 125, ಆಕ್ಟಿವಾ ಐ, ಡಿಯೊ ಸ್ಕೂಟರ್. ಒಂದು ಹೊಸ ಯುಗ, ಒಂದು ಹೊಸ ಕನಸು. ಡ್ರೀಮ್ ಯುಗ, ಡ್ರೀಮ್ ಯೋ. ಶೈನ್ ಯೂನಿಕಾರ್ನ್, ಟ್ರಿಗರ್, CBR ಸ್ಪೋರ್ಟ್ಸ್ ಬೈಕ್ಗಳು ನಮ್ಮಲ್ಲಿ ಲಭ್ಯ. ಹೋಂಡಾದ ಎಲ್ಲ ವಾಹನಗಳಿಗೂ HDFC ಮತ್ತು ಮುತ್ತೂಟ್ ಫೈನಾನ್ಸ್ ಸಾಲದ ಸೌಲಭ್ಯ. ನುರಿತ ಮೆಕ್ಯಾನಿಕ್ಗಳಿಂದ ಸರ್ವಿಸ್ ನಮ್ಮ ವೈಶಿಷ್ಟ್ಯ. ನಂಬಿಕೆಗೆ ಮತ್ತೊಂದು ಹೆಸರೇ ಕೂರ್ಗ್ ಹೋಂಡಾ. ಕೂಡಲೇ ಸಂಪರ್ಕಿಸಿ ಕೂರ್ಗ್ ಹೋಂಡಾ, ಸಿವಿ ಶಂಕರ್ ರೋಡ್, ನಿಯರ್ ಕಾವೇರಿ ಹಾಲ್, ಮಡಿಕೇರಿ. ಕಾಂಟ್ಯಾಕ್ಟ್ 9342797875, 9379607974. ಹೋಂಡಾ, ಅಧಿಕೃತ ಮಾರಾಟಗಾರರು. ನಿಷ್ಕಳಂಕವಾದ ಪರಿಶುದ್ಧತೆ, ನಂಬಿಕೆಯ ಪ್ರೀತಿ, ಕನಸಿಗೆ ಹೊಂದುವ ಸೃಷ್ಟಿಗಳು, ಹಸ್ತಕೌಶಲ್ಯದ ರೂಪಕಲ್ಪನೆಗಳು, ಸುದೀರ್ಘವಾದ ಅನುಬಂಧ ಎಂದೆಂದಿಗೂ. ಟಾಪ್ ಗೌ ಜಮ್ಜಮ್ BM ರೋಡ್, ಕುಶಾಲ್ ನಗರ್, ಕರ್ನಾಟಕ. ರಾಯಲ್ ವರ್ಲ್ಡ್, ವೆಲ್ಕಮ್ ಟು ದ ಹೆರಿಟೇಜ್ ಅಂಡ್ ಕಲ್ಚರಲ್ ಕ್ಯಾಪಿಟಲ್ ಇನ್ ಮೈಸೂರ್. Royal World showcases the finest symbol of the land's rich art tradition. Extensive collection of antiquities and furniture, handicrafts articles, gift items, paintings, wall frames, decorative flowers and flowers, fancy items, toys, cook spices and so on. Every item will bring you joy of beauty and still pleasant memories of bygone era. Royal Collections, beyond your imagination. Number 1123, New Ashirwad Residency, Arunachalam Street, opposite Zoo, Mysore. Please contact 9483532181, 9446736801. Royal World. Coote Institute of Technology, Phnom Penh. The education destination. Vibrant campus offering a truly global learning experience. CIT, established in 1999, is nestled in the sprawling 34-acre campus. CIT, the dream unfolds your way. Excellent infrastructure and highly qualified faculties. Regular industry-institute interface. Secured 6 VTU ranks and CIT in top 10 engineering colleges listed in South Zone of Karnataka. On-campus hostels for boys and girls and excellent residential facilities for staff members. College bus facilities from Virajpur, Donikapur, Srimangala, and Pondampe.
24/7 security, ATM, post office, canteen, central library. Equal importance to co-curricular and extracurricular activities. Courses offered: Computer Science and Engineering, Information Science and Engineering, Mechanical Engineering, Electronics and Communication Engineering, Industry Relation, Infosys Campus Connect, Wipro Mission 10X, PCS Ion, Monsters College. For admissions, contact 08274-249-771, 261151. Email ID info@citcoo.edu.in. Website www.citcoo.edu.in. Coorg Trails, tourist hotspot. A one-stop shop for all your gifting needs. Be it weddings, naming ceremony, housewarming, birthday, anniversary, or any other occasions. Visit Coorg Trails for a variety of gifts. Opposite War Memorial, Kaveri Group Building, Old Spencer Building, Madikeri. Phone number 08272-220491. Mobile 9342-632813. 9886-5459. Coorg Trails, tourist hotspot. ಕೊಡಗಿನಲ್ಲಿ ಕೃಷಿ ಭೂಮಿ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದ್ದು ಕೃಷಿ ಭೂಮಿಯನ್ನ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಎಲ್ಲ ಇಲಾಖಾ ಅಧಿಕಾರಿಗಳು ಗಂಭೀರ ಗಮನ ಹರಿಸಬೇಕೆಂದು ಜಿಲ್ಲಾ ಪಂಚಾಯತ್ ಕೃಷಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಬಲ್ಲರಂಡ ಮಣಿಯುತ್ತಪ್ಪ ಸೂಚಿಸಿದ್ದಾರೆ. ಕೃಷಿ ಭೂಮಿ ಉಳಿಯಬೇಕಾದ್ರೆ ಕೃಷಿಗೆ ಹೆಚ್ಚು ಪ್ರೋತ್ಸಾಹ ನೀಡುವಂತಾಗಬೇಕೆಂದು ಮಣಿಯುತ್ತಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಮಡಿಕೇರಿಯಲ್ಲಿ ಜರುಗಿದ ಜಿಲ್ಲಾ ಪಂಚಾಯತ್ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಸಭೆಯಲ್ಲಿ ಮಣಿಯುತ್ತಪ್ಪ ಮಾತನಾಡಿದರು. ಜಿಲ್ಲೆಯಲ್ಲಿ ತುಂಗಾ, ಬಿಆರ್, ತನು, IR-64, ಅತಿರ ಮತ್ತಿತರ ಭತ್ತದ ಬೀಜಗಳಿಗೆ ಬೇಡಿಕೆ ಇದ್ದು, ಹೀಗಾಗಿ ರೈತರ ಬೇಡಿಕೆಗೆ ಅನುಗುಣವಾಗಿ ಭತ್ತದ ಬಿತ್ತನೆ ಬೀಜವನ್ನು ಪೂರೈಕೆ ಮಾಡಬೇಕು ಎಂದು ಮಣಿಯುತ್ತಪ್ಪ ಸಲಹೆ ಮಾಡಿದರು. ರೈತರು ಬೆಳೆದ ಭತ್ತವನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕು. ರೈತರಿಗೆ ಯಾವುದೇ ರೀತಿಯಲ್ಲಿ ಮೋಸವಾಗದಂತೆ ಕೃಷಿ ಇಲಾಖೆ, ಆಹಾರ ಇಲಾಖೆ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಎಚ್ಚರಿಕೆ ವಹಿಸಬೇಕು ಎಂದು ಮಣಿಯುತ್ತಪ್ಪ ತಿಳಿಸಿದರು. ರಾಜ್ಯ ಸರ್ಕಾರದ ಮೇಲೆ ಆ ರೈತರಿಗೆ ಸಿಕ್ಕುವಂತಹ ಸವಲತ್ತನ್ನು ಕೊಡಲೇಬೇಕು ಅನ್ನೋದು ನಮ್ಮ ನಿರ್ಣಯ. ಒತ್ತಾಯ ಇವತ್ತು ಇನ್ನು ಅವರಿಗೆ ಸಭಾ ಒಪ್ಪಿಕೊಂಡು ಲೆಟರ್ ಮಾಡಿಕೊಂಡು ಹೋದ್ರೆ ರೈತರು ಆತ್ಮಹತ್ಯೆಗೆ ಸಮೇತ ಹೋಗ್ತಾರೆ ಬರುವ ವರ್ಷ. ಈ ಕುರಿತು ಮಾಹಿತಿ ನೀಡಿದ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರಾಮಕೃಷ್ಣ, ಕೊಡಗಿನಲ್ಲಿ 1601 ಕ್ವಿಂಟಾಲ್ ಭತ್ತದ ಬೀಜ ದಾಸ್ತಾನು ಮಾಡಲಾಗಿದ್ದು, ಈಗಾಗಲೇ 980 ಕ್ವಿಂಟಾಲ್ ಭತ್ತದ ಬೀಜವನ್ನು ವಿತರಣೆ ಮಾಡಲಾಗಿದೆ. ಹಾಗೆಯೇ 588 ಕ್ವಿಂಟಾಲ್ ಮುಸುಕಿನ ಜೋಳದ ಬಿತ್ತನೆ ಬೀಜ ದಾಸ್ತಾನು ಮಾಡಿ 364 ಕ್ವಿಂಟಾಲ್ ಬಿತ್ತನೆ ಬೀಜವನ್ನು ವಿತರಣೆ ಮಾಡಲಾಗಿದೆ. ಬಿತ್ತನೆ ಬೀಜ ಮತ್ತು ರಸಗೊಬ್ಬರವನ್ನು ಸಾಕಷ್ಟು ದಾಸ್ತಾನು ಮಾಡಲಾಗಿದ್ದು, ರೈತರ ಬೇಡಿಕೆಗೆ ತಕ್ಕಂತೆ ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಕುಶಾಲಪ್ಪ ಮಾತನಾಡಿ, ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರು ಬೆಳೆದ ಭತ್ತ ಮುಸುಕಿನ ಜೋಳವನ್ನು ಖರೀದಿಸಬೇಕು, ರೈತರಿಗೆ ಸಿಗಬೇಕಾದ ಸೌಲಭ್ಯಗಳು ಸಕಾಲದಲ್ಲಿ ತಲುಪಬೇಕು ಎಂದು ಸಲಹೆ ಮಾಡಿದರು. ಸದಸ್ಯ ವೆಂಕಪ್ಪ ಪೂಜಾರಿ ಮಾತನಾಡಿ, ರೈತರಿಗೆ ಅವಶ್ಯವಿರುವ ಗುಣಮಟ್ಟದ ಭತ್ತದ ಬೀಜವನ್ನು ಪೂರೈಕೆ ಮಾಡಬೇಕು, ಭತ್ತದ ಬೀಜ ಸಂಬಂಧ ಯಾವುದೇ ರೀತಿಯ ದೂರು ಕೇಳಿಬರದಂತೆ ಎಚ್ಚರಿಕೆ ವಹಿಸಬೇಕು ಎಂದು ನಿರ್ದೇಶನ ನೀಡಿದರು. ಜಿಲ್ಲಾ ಪಂಚಾಯತ್ ಸದಸ್ಯೆ ಕಾಂತಿ ಬೆಳ್ಳೆಪ್ಪ, ಗುಣಮಟ್ಟದ ಕಾಳುಮೆಣಸು ಗಿಡಗಳನ್ನು ಬೆಳೆದು ರೈತರಿಗೆ ವಿತರಣೆ ಮಾಡಬೇಕು ಎಂದು ಸಲಹೆ ಮಾಡಿದರು. ಅದು ಪ್ರಯೋಜನ ಆಗ್ತಾ ಇಲ್ಲ, ಅದು ನಡ್ಲಿಕ್ಕೂ ಪ್ರಯೋಜನ ಬರಲ್ಲ. ಸ್ವಲ್ಪ ಮುಂಚೆನೇ ಆ ಕೆಲಸ ಮಾಡಬೇಕು, ಆ ಬೇರು ಬಿಟ್ಟು ಗಿಡ ಟೈಟ್ ಆದ ಮೇಲೆ ಮತ್ತೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ನೀವು ಕೊಡಲಿಕ್ಕೆ 4 ದಿವಸ ಮುಂಚೆ ಕಡ್ಡಿ ಚುಚ್ಚಿರ್ತೀರ, ಅದರಾಗೆ ಕೊಡೋದು ನಿಜಕ್ಕೆ ಇದರ ಬಗ್ಗೆ ನೋಡಿ ಅಧ್ಯಕ್ಷರೇ. ನಾನಾ ಕಾರಣಗಳಿಂದ ಫಲಪುಷ್ಪ ಪ್ರದರ್ಶನ ಮುಂದೂಡಲಾಗಿದೆ. ದಸರಾ ಸಂದರ್ಭದಲ್ಲಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗುವುದು. ರಾಜಾಸೀಟಿನ ಕಾರಂಜಿಯ ಕಾಮಗಾರಿ ನಡೆಯುತ್ತಿದೆ ಎಂದು ತೋಟಗಾರಿಕಾ ಇಲಾಖಾಧಿಕಾರಿ ಸುಧೀಂದ್ರ ಕುಮಾರ್ ತಿಳಿಸಿದರು. ಹಾರಂಗಿಯಲ್ಲಿ ಮೀನು ಮಾರಾಟ ಕೇಂದ್ರವನ್ನು ತೆರೆಯುವಂತೆ ಹಲವು ದಿನಗಳಿಂದ ಹೇಳಿಕೊಂಡು ಬರಲಾಗಿದೆ. ಇದಕ್ಕಾಗಿ 400,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಆದರೆ ಇದುವರೆಗೂ ಮೀನು ಮಾರಾಟ ಕೇಂದ್ರವನ್ನು ಸ್ಥಾಪಿಸಿಲ್ಲ ಎಂದು ಬಲ್ಲಾರಣ್ಣ ಮಣಿಯುತ್ತಪ್ಪ ಅಸಮಾಧಾನ ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಶ್ರೀನಿವಾಸರಾವ್, ಜಿಲ್ಲಾ ಜಲಾನಯನ ಅಧಿಕಾರಿ ಎಂ ತಿರುಮಲೇಶ್, ಪಶುಪಾಲನಾ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಅಯ್ಯಪ್ಪ, ಜಿಲ್ಲಾ ಪಂಚಾಯತ್ ಕಾರ್ಯಪಾಲಕ ಅಭಿಯಂತರ ದೊಡ್ಡ ಸಿದ್ದಯ್ಯ, ಮೀನುಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಜಯರಾಮಯ್ಯ ಮತ್ತಿತರ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. TV1 ನ್ಯೂಸ್, ಮಡಿಕೇರಿ. ನೆಲೆಹೊದಿಕೇರಿ ಗ್ರಾಮಕ್ಕೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಆಗ್ರಹಿಸಿ ಸಿಪಿಐಎಂ ಪಕ್ಷದ ವತಿಯಿಂದ ನೆಲೆಹೊದಿಕೇರಿ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಯಿತು. ಗ್ರಾಮಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಸಂಬಂಧಿಸಿದವರು ವಿಫಲರಾಗಿದ್ದಾರೆಂದು ಪ್ರತಿಭಟನಾ ನಿರತರು ಆರೋಪಿಸಿದರು. ಸಿದ್ದಾಪುರ ಸಮೀಪದ ನೆಲ್ಲೆಹುದಿಕೇರಿ ಗ್ರಾಮಕ್ಕೆ ಮೂಲ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿ ನೆಲ್ಲೆಹುದಿಕೇರಿ ಗ್ರಾಮ ಪಂಚಾಯಿತಿ ಎದುರು ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇದೇ ಸಂದರ್ಭ ಸಿಪಿಐಎಂ ಪಕ್ಷದ ಮುಖಂಡ ಪಿಆರ್ ಭರತ್ ಮಾತನಾಡಿ, ನೆಲ್ಲೆಹುದಿಕೇರಿ ಗ್ರಾಮದಲ್ಲಿ ಸುಮಾರು 8,000 ಜನಸಂಖ್ಯೆ ಹೊಂದಿದ್ದರೂ ಮೂಲಭೂತ ಸೌಲಭ್ಯ ಕಲ್ಪಿಸುವಲ್ಲಿ ಸಂಬಂಧಿಸಿದವರು ವಿಫಲರಾಗಿದ್ದಾರೆಂದು ಆರೋಪಿಸಿದರು.
ಗ್ರಾಮದಲ್ಲಿ ಸಮರ್ಪಕ ಕುಡಿಯುವ ನೀರು ಪೂರೈಕೆ ಆಗ್ತಾ ಇಲ್ಲ, ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು, ಗ್ರಾಮದಲ್ಲಿ ಸಾರ್ವಜನಿಕ ಶೌಚಾಲಯ ಇದುವರೆಗೂ ನಿರ್ಮಾಣವಾಗಿಲ್ಲವೆಂದು ಪಿಆರ್ ಭರತ್ ಅಸಮಾಧಾನ ವ್ಯಕ್ತಪಡಿಸಿದರು. ಹಕ್ಕು ಪತ್ರವನ್ನು ಪಡ್ಕೋಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅರ್ಜಿ ಸ್ವೀಕಾರ ಮಾಡದೆ ಇವತ್ತು ಅವರಿಗೆ ವಂಚನೆ ಆಗ್ತಾ ಇದೆ. ಅದರಿಂದ ಇವತ್ತು ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ, ಕೂಡಲೇ ಗ್ರಾಮದ ಜನರಿಗೆ ಅಕ್ರಮ ಸಕ್ರಮದ ಹೆಸರಿಡ್ತಕ್ಕಂತಹ ವಿಚಾರಗಳನ್ನು ತಿಳಿಯಪಡಿಸಬೇಕು. ಆ ಮುಖಾಂತರ ಅರ್ಜಿಯನ್ನು ಸ್ವೀಕಾರ ಮಾಡಲಿಕ್ಕೆ ಪ್ರತ್ಯೇಕವಾಗಿರತಕ್ಕಂಥ ಒಂದು ಕೌಂಟರ್ ನೆಮ್ಮದಿ ಕೇಂದ್ರದಲ್ಲಿ ಆಗಬೇಕು. ಈ ಎಲ್ಲ ಇದರ ಒಳಗಡೆ ಒಂದೇ ಕಂಪ್ಯೂಟರ್ನಲ್ಲಿ ಕೆಲಸ ನಡೆಯಲ್ಲ, ಇದರಿಂದ ಜನರಿಗೆ ವಂಚನೆ ಆಗ್ತದೆ ಅನ್ನತಕ್ಕಂಥ ಬೇಡಿಕೆ. ಜೊತೆ ಒಳಗಡೆ ನೆಲ್ಲೂದಿಕೇರಿ ನಗರದ ಮುಖ್ಯ ಪ್ರದೇಶದಲ್ಲಿ ಇವತ್ತು ಸಾವಿರಾರು ಜನ ಕೂರತಕ್ಕಂಥ ಜಾಗ, ನಿಲ್ಲುವತಕ್ಕಂಥ ಜನ, ಒಂದು ಸಾರ್ವಜನಿಕ ಶೌಚಾಲಯ ಇಲ್ಲ ಅನ್ನತಕ್ಕಂಥದ್ದು. ಸಾರ್ವಜನಿಕ ಶೌಚಾಲಯ ಇಲ್ಲದ ಜನ ಇವತ್ತು ಬೀದಿ ಬೀದಿಗಳಲ್ಲಿ, ಜನ ನಿಲ್ಲತಕ್ಕಂಥ ಪ್ರದೇಶಗಳಲ್ಲಿ ಇವತ್ತು ಮೂತ್ರ ವಿಸರ್ಜನೆ ಮಾಡಿ ನೆಲ್ಲೂದಿಕೇರಿ ನಗರ. ಮುಖಂಡ ಜೋಸ್ ಮಾತನಾಡಿ, ಗ್ರಾಮದಲ್ಲಿ ಅಲ್ಲಲ್ಲಿ ಕಸದ ರಾಶಿಗಳು ಕಂಡು ಬರುತ್ತಿದ್ದು, ಗ್ರಾಮದೆಲ್ಲೆಡೆ ದುರ್ವಾಸನೆ ಬೀರುತ್ತಿದ್ದು, ಗ್ರಾಮ ಪಂಚಾಯಿತಿ ತ್ಯಾಜ್ಯ ವಿಲೇವಾರಿಗೆಂದು ಜನವಸತಿ ಇರುವ ಪ್ರದೇಶವನ್ನು ಜನರ ಅಭಿಪ್ರಾಯ ಸಂಗ್ರಹಿಸದೆ ಖರೀದಿ ಮಾಡಿದೆ ಎಂದು ದೂರಿದರು. ಇದೇ ಸಂದರ್ಭ ಸಮಸ್ಯೆ ಬಗೆಹರಿಕೆಗೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎ ಕೆ ಹಕೀಂಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಸಿಪಿಐಎಂ ಪಕ್ಷದ ಪ್ರಮುಖರಾದ ಮೋನಪ್ಪ, ವಾರಿಜಾ, ಆಲಿ ಮತ್ತಿತರರು ಪಾಲ್ಗೊಂಡಿದ್ದರು. ಟಿವಿ ಬನ್ ನ್ಯೂಸ್, ಸಿದ್ದಾಪುರ. ನಿರಂತರ ವಿದ್ಯುತ್ ಕಡಿತದಿಂದ ಬೇಸತ್ತ ತಿತಿಮತಿ ಗ್ರಾಮಸ್ಥರು ವಿದ್ಯುತ್ ಸಮಸ್ಯೆ ನಿವಾರಿಸುವಂತೆ ಗೋಣಿಕೊಪ್ಪಲು ಸೆಸ್ ಕಾರ್ಯಪಾಲಕ ಅಭಿಯಂತರರಿಗೆ ಮನವಿ ಸಲ್ಲಿಸಿದರು. ಸಮಸ್ಯೆ ಬಗ್ಗೆ ಶೀಘ್ರ ಸ್ಪಂದಿಸಿದ ಅಧಿಕಾರಿಗಳು ಗ್ರಾಮಕ್ಕೆ ತೆರಳಿ ಸಮಸ್ಯೆಯ ನಿವಾರಣೆಗೆ ಯತ್ನಿಸಿದರು. ಎರಡು ತಿಂಗಳಿನಿಂದ ತಿತಿಮತಿ ಗ್ರಾಮದಲ್ಲಿ ವಿದ್ಯುತ್ ಸರಬರಾಜು ಇಲ್ಲದ ದುಸ್ಥಿತಿ ಇದೆ. ವಿದ್ಯುತ್ ಇಲ್ಲದರಿಂದಾಗಿ ಕುಡಿಯುವ ನೀರಿನ ಸಮಸ್ಯೆ ತಿತಿಮತಿಯಲ್ಲಿ ಹೆಚ್ಚಾಗ್ತಾ ಇದೆ. ಇಲ್ಲಿನ ಲೈನ್ಮನ್ಗಳಲ್ಲಿ ಹೊಂದಾಣಿಕೆ ಕೊರತೆ ಇರುವುದರಿಂದಲೇ ವಿದ್ಯುತ್ ಸಮಸ್ಯೆ ಉಂಟಾಗ್ತಿದೆ ಅಂತ ಆರ್ಎಂಸಿ ಸದಸ್ಯ ಅಣ್ಣಾದೊರೆ ಸೆಸ್ಕ್ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದರು. ತಿತಿಮತಿ ಗ್ರಾಮಕ್ಕೆ ಬಾಳಾಜಿ ದೇವರಪುರ ಮಾರ್ಗವಾಗಿ ವಿದ್ಯುತ್ ಸರಬರಾಜು ಆಗ್ತಾ ಇದೆ. ದೇವರಪುರ ಮಾಯಮುಡಿ ಮಾರ್ಗದಲ್ಲಿ ಎಕ್ಸ್ಪ್ರೆಸ್ ವಿದ್ಯುತ್ ಲೈನ್ ಅಳವಡಿಸಲಾಗಿದೆ. ಎಕ್ಸ್ಪ್ರೆಸ್ ಲೈನ್ ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವ ಕಾರಣ ವಿದ್ಯುತ್ ಸರಬರಾಜಿಗೆ ಅಡಚಣೆ ಉಂಟಾಗ್ತಿದೆ. ತಿತಿಮತಿ ಅರಣ್ಯ ಪ್ರದೇಶವಾದದರಿಂದ ತಂತಿಗಳ ಮೇಲೆ ಮರದ ಕೊಂಬೆಗಳು ಬಿದ್ದು ವಿದ್ಯುತ್ ಕಡಿತಗೊಳ್ಳಲು ಮುಖ್ಯ ಕಾರಣವಾಗ್ತಾ ಇದೆ. ಹೀಗಾಗಿ ತಿತಿಮತಿಗೆ ಹೆಚ್ಚುವರಿಯಾಗಿ ಸಿಬ್ಬಂದಿಯನ್ನು ನೇಮಿಸಬೇಕು. ಈಗಿರುವ ಸಿಬ್ಬಂದಿಯನ್ನು ಗ್ರಾಮಸ್ಥರಿಗೆ ಯಾರಿಗೂ ಪರಿಚಯವಿಲ್ಲ. ಇವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಅಲ್ಲದೆ ತಿತಿಮತಿ ಭಾಗಕ್ಕೆ ಬದಲಿ ವಿದ್ಯುತ್ ಮಾರ್ಗ ಕಲ್ಪಿಸಬೇಕು ಅಂತ ತಿತಿಮತಿ ಗ್ರಾಮಸ್ಥರು ಗೋಣಿಕೊಪ್ಪಲು ಸೆಸ್ಕ್ ಕಾರ್ಯಪಾಲಕ ಅಭಿಯಂತರ ಅಂಕಯ್ಯ ಅವರನ್ನು ಒತ್ತಾಯಿಸಿದರು. ತಿತಿಮತಿಯಲ್ಲಿ ಸುಮಾರು ಒಂದು ತಿಂಗಳಿಂದ ಆಗಾಗ ವಿದ್ಯುತ್ ಶಕ್ತಿ ಸರಬರಾಜು ಇಟ್ಕೋಬೋದು, ರಾತ್ರಿ ಕರೆಂಟ್ ಇರೋದಿಲ್ಲ, ಈ ಥರ ಪ್ರಾಬ್ಲಮ್ ಆಗಿ ಇದ್ರ ಬಗ್ಗೆ ನಾವು ಫೋನಲ್ಲಿ ಮಾತಾಡಿದ್ವಿ, ಅದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಮ ತಿತಿಮತಿಗೆ ಬರುವ ವಿದ್ಯುತ್ ಶಕ್ತಿ ಸರಬರಾಜು ಹೊನ್ನಪೇಟೆಯಿಂದ ಬಾಳಾಜಿ, ಬಾಳಾಜಿಯಿಂದ ಚೆನ್ನಂಗುಲಿ, ಅಲ್ಲಿಂದ ದೇವರಪುರ, ಭದ್ರಗೋಳ ತಿತಿಮತಿಗಾಗಿ ಹಾದೋಗೋದ್ರಿಂದ ಅಲ್ಲಲ್ಲಿ ಮರ ಬೀಳೋದು, ಕೊಂಬೆ ಬೀಳೋದು, ಈ ಥರ ತಿತಿಮತಿ ವ್ಯಾಪ್ತಿಯ ಗ್ರಾಮಸ್ಥರ ದೂರಿಗೆ ಸ್ಪಂದಿಸಿದ ಅಂಕಯ್ಯ ತಕ್ಷಣವೇ ಗ್ರಾಮಸ್ಥರೊಂದಿಗೆ ತೆರಳಿ ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಪ್ರಭಾರ ಜೆಇ ರತ್ನಕುಮಾರ್ರೊಂದಿಗೆ ಚರ್ಚಿಸಿ ವಿದ್ಯುತ್ ಸಮಸ್ಯೆಯನ್ನು ನೀಗಿಸುವ ಭರವಸೆ ನೀಡಿದರು. ಈ ಸಂದರ್ಭ ತಿತಿಮತಿ ವಿಎಸ್ಎಸ್ಎನ್ ಬ್ಯಾಂಕ್ ಅಧ್ಯಕ್ಷ ರಾಮಕೃಷ್ಣ, ಬಿಜೆಪಿ ಸ್ಥಾನೀಯ ಸಮಿತಿ ಅಧ್ಯಕ್ಷ ರವಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೋಹನ್ ರಾಜ್, ಪ್ರಮುಖರಾದ ಶ್ರೀನಿವಾಸ್, ಪಾಲೆಂಗಡ ಮನು ನಂಜಪ್ಪ, ಅನೂಪ್ ಹಾಜರಿದ್ದರು. ಟಿವಿ ಒನ್ ನ್ಯೂಸ್, ಗೋಣಿಗೊಪ್ಪಲು ಬ್ಯೂರೋ. ಸಮಾಜವನ್ನ ಮೌಲ್ಯಾಧಾರಿತ ಸೇವೆಯಿಂದ ಉತ್ತಮ ದಾರಿಯಲ್ಲಿ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ ಎಂದು ರೋಟರಿಯ ಮುಂದಿನ ಸಾಲಿನ ಜಿಲ್ಲಾ ರಾಜ್ಯಪಾಲ ಡಿಎಸ್ ರವಿ ಅಭಿಪ್ರಾಯಪಟ್ಟಿದ್ದಾರೆ. ಪಿರಿಯಪಟ್ಟಣದಲ್ಲಿ ಜರುಗಿದ ರೋಟರಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಮುಂದಿನ ಸಾಲಿನ ರೋಟರಿ ರಾಜ್ಯಪಾಲ ಡಿಎಸ್ ರವಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ರವಿ, ದೇಶ ವಿದೇಶಗಳಲ್ಲಿ ರೋಟರಿಯು ಹಲವಾರು ರೀತಿಯ ಕಾರ್ಯಕ್ರಮಗಳ ಮೂಲಕ ಜನಪರವಾಗಿದ್ದು, ಗ್ರಾಮೀಣ ಪ್ರದೇಶಗಳ ಜನತೆಯ ಜೀವನ ಉಜ್ವಲವಾಗಿಸುವಲ್ಲಿಯೂ ರೋಟರಿ ತನ್ನದೇ ಕಾಣಿಕೆ ನೀಡಿದೆ ಎಂದು ಹೇಳಿದರು. ನಾವು ವೆಸ್ಟ್ ಆ್ಯಂಡ್ ಈಸ್ಟ್ ಜರ್ಮನಿ ಇರ್ಬೋದು, ವಾರ್ ನೋಡಿದ ತಕ್ಷಣ ಎಷ್ಟು ದೇ ಬಿಕಮ್ಸ್ ವೆರಿ ಕ್ಲೋಸ್ ಆ್ಯಂಡ್ ವಿ ಹ್ಯಾವ್ ಬೀನ್ ಫೈಟಿಂಗ್ ಈಗಲೂ ಕೂಡ ಪ್ರಾಕ್ಸಿ ವಾರ್ ವಿತ್ ಪಾಕಿಸ್ತಾನ್. ಪಿರಿಯಪಟ್ಟಣ ರೋಟರಿಯ ನೂತನ ಅಧ್ಯಕ್ಷರಾಗಿ ಬಿಆರ್ ಸತೀಶ್ ಕುಮಾರ್, ಕಾರ್ಯದರ್ಶಿಯಾಗಿ ಎಚ್ಎಸ್ ಕೃಷ್ಣೇಗೌಡ ಮತ್ತು ಸದಸ್ಯರು ಅಧಿಕಾರ ಸ್ವೀಕರಿಸಿದರು. ಪಿಯುಸಿ ಮತ್ತು ಎಸ್ಎಸ್ಎಲ್ಸಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಲಾಯಿತು. ಜಿಲ್ಲಾ ರೋಟರಿ ಅಸಿಸ್ಟೆಂಟ್ ಗವರ್ನರ್ ಬಿಕೆ ರವೀಂದ್ರ ರೈ, ಮುಂದಿನ ಸಾಲಿನ ಅಸಿಸ್ಟೆಂಟ್ ಗವರ್ನರ್ ಎಂಎಸ್ ಕರುಂಬಯ್ಯ, ಕೆಎಂ ರವಿಶಂಕರ್, ಬಿವಿ ಜವರೇಗೌಡ, ಸಿಎನ್ ವಿಜಯ್ ವೇದಿಕೆಯಲ್ಲಿದ್ದರು. ಟಿವಿ ಒನ್ ನ್ಯೂಸ್, ಪಿರಿಯಪಟ್ಟಣ. ಟಿವಿ ಒನ್ ನ್ಯೂಸ್ ಅಲ್ಲಿ ಈಗ ಮತ್ತೊಂದು ಬ್ರೇಕ್. ಸಮರ್ಪಿಸುತ್ತಿದ್ದೇವೆ 10 ಡಿಜಿಟಲ್ ಕೇಬಲ್ ಮತ್ತು ಡಿಟಿಎಚ್ ನಡುವಿನ ಸ್ಪರ್ಧೆಯನ್ನು. ಇದು ನೋಡಿ ಡಿಟಿಎಚ್ ಪಿಕ್ಚರ್ ಕ್ವಾಲಿಟಿ ಸಖತ್ ಕ್ಲಿಯರ್, ಮತ್ತಿದು 10 ಡಿಜಿಟಲ್ ಕೇಬಲ್ ನ ಪಿಕ್ಚರ್ ಕ್ವಾಲಿಟಿ, ಇದು ಕೂಡ ಸಖತ್ ಕ್ಲಿಯರ್ ಆಗಿದೆ. ಮತ್ತೆ ಇದೇನು 10 ಡಿಜಿಟಲ್ ಕೇಬಲ್ ಜೊತೆಗೆ ಹಣವನ್ನು ಉಳಿಸಬಹುದು. ಫಲಿತಾಂಶ ಈಗ ಕ್ಲಿಯರ್, 10 ಇದರಲ್ಲಿ ಗೆದ್ದಿದೆ. 10 ಡಿಜಿಟಲ್ ಕೇಬಲ್ ನೋಡೋಣ ಬನ್ನಿ.
To all cable viewers, your cable network has changed to digital channels. You can watch more than 200 channels in best quality digital pictures with a stereo sound. Please visit near cable office and insert digital setup box to your television. Other viewers, please contact your nearest cable operators. For more details, contact Kodagu Media Services, College Road, Madikeri, 0872-223088, 99972914198. KM Teleservice, Siddhaganga Complex, near Ayyappa Swami Temple, Kushalnagar. Mobile number 9341304417. 9036001463. Broadband Service Private Limited, First Floor, Poly Home Building, Main Road, Gunikuppal. Phone number 0827424289. 0827424289. Total Entertainment, opposite St. Anne's Convent, Virajpet Road, Siddhapur. Phone number 0827425835. Mobile number 9900796636. ಇದೊಂದು ಸಂತಸದ ಸುದ್ದಿ. ಕುಶಾಲನಗರದ ಪೃಥ್ವಿ ಜುವೆಲ್ಸ್ ನಲ್ಲಿ ಮಾನ್ಸೂನ್ ಮೇಳ. 60,000 ರೂಪಾಯಿ ಮೇಲ್ಪಟ್ಟು ಗೋಲ್ಡ್ ಲಾಂಗ್ ಹಾರ ಮತ್ತು ನೆಕ್ಲೇಸ್ ಖರೀದಿಸುವಾಗ ಪ್ರತಿ 1 ಗ್ರಾಮ್ಗೆ 150 ರೂಪಾಯಿಗಳ ಅಮೋಘ ಡಿಸ್ಕೌಂಟ್. ಈ ಕೊಡುಗೆ ಇದೇ ಜೂನ್ 25ರಿಂದ ಜುಲೈ 25ರವರೆಗೆ ಮಾತ್ರ. ಪೃಥ್ವಿ ಜುವೆಲ್ಸ್ ನಿಂದ ಚಿನ್ನಾಭರಣ ಖರೀದಿಸಿ ಬಂಪರ್ ಬಹುಮಾನ ನ್ಯಾನೋಕಾರ್ ಗೆಲ್ಲಿರಿ. ಕೊಡಗು, ದಕ್ಷಿಣ ಕನ್ನಡ, ಕೇರಳದ ಸಾಂಪ್ರದಾಯಿಕ ಆಭರಣಗಳು, ನೂತನ ಡಿಸೈನ್ನ ಆಂಟಿಕ್ ಟೆಂಪಲ್ ಕಲೆಕ್ಷನ್ಸ್, ಬಾಂಬೆ, ಕೋಲ್ಕತ್ತಾ, ಬಂಗಾಳಿ ಡಿಸೈನ್ಗಳು. ಕುಶಾಲನಗರದ ಪೃಥ್ವಿ ಜುವೆಲ್ಸ್ನಲ್ಲಿ ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್ ಸಿಟಿ ಸೆಂಟರ್ ಕುಶಾಲನಗರ. KVG College of Engineering, Kurunji Bagh, Surya, established in 1986 by Dr. Kurunji Venkatramana Gowda, founder president of Academy of Liberal Education, Surya, with an aim of producing world-class professionals in the specialized fields of engineering and management sciences. The institute is affiliated to Visveshwaraya Technological University, Belgaum, and is approved by All India Council for Technical Education, AICTE, New Delhi. Today, our college is recognized as one of the best engineering colleges in the state of Karnataka. The college is affiliated to VTU Belgaum and recognized by AICTE, New Delhi. Totally, KVG College of Engineering is providing best technical and management education to the student community. Institute has ISO 9001:2000 certification. The facilities offered at the campus include spacious and modern classrooms, separate hostel for boys and girls, banking and ATM facilities, medical facilities, good transport facility, well-equipped laboratories for all departments, well-stocked libraries, sports facilities, ragging free campus. For details on professional courses in engineering and management, please contact. Our aim is to impart quality education. Enjoy learning with us at KVG. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು, ಅತಿ ಕಡಿಮೆ ಮೇಕಿಂಗ್ ಚಾರ್ಜ್, ಅತಿ ಕಡಿಮೆ ವೇಸ್ಟೇಜ್, ನಿಮಗೆ ಇಷ್ಟವಾದ ಜ್ಯುವೆಲರಿ ಶಾಪ್. ವಿಲ್ಕೋ ಗೋಲ್ಡ್ ಸೋಕ್ ಬೈಚನಲ್ಲಿ, ಕುಶಾಲ್ ನಗರ. ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ ಕೂರ್ಗ್ ಅರ್ತ್ ಮೂವರ್ಸ್. ವಿ ಅಂಡರ್ಟೇಕ್ ಆಲ್ ಕೈಂಡ್ಸ್ ಆಫ್ ಅರ್ತ್ ವರ್ಕ್ಸ್ ಲೈಕ್ ರೋಡ್ಸ್, ಇರಿಗೇಷನ್ ಟ್ಯಾಂಕ್ಸ್, ಡ್ರೈಯಿಂಗ್ ಗ್ಯಾಟ್ಸ್ ಎಕ್ಸೆಟ್ರಾ.
quality works provided by experienced engineers in time. Machinery available: JCB, Tata Hitachi 70 110 200, powerful Volvo 220 machine also available. ಕುಡಿಯುವ ನೀರು ಹಾಗೂ ನೀರಾವರಿ ಉಪಯೋಗಕ್ಕೆ 6.5 ಇಂಚು ಬೋರ್ವೆಲ್ ಮತ್ತು ಫಿನೋಲೆಕ್ಸ್ ಪಿವಿಸಿ ಪೈಪ್ ಬಳಸಿ ಆಧುನಿಕ ತಂತ್ರಜ್ಞಾನದಿಂದ ಬೋರ್ವೆಲ್ ಕೊರೆದುಕೊಳ್ಳಲಾಗುವುದು. ಕೂರ್ಗರ್ಟ್ ಮೂವರ್ಸ್ ಇಂಡಸ್ಟ್ರಿಯಲ್ ಏರಿಯಾ ಆಪೋಸಿಟ್ ಶಕ್ತಿ ಪ್ರಿಂಟರ್ಸ್ ಮಡಿಕೇರಿ ಮಾಧಪಟ್ನ ನಿಯರ್ ಪಾಲಿಟೆಕ್ನಿಕ್ ಬಿಎಂ ರೋಡ್ ಕುಶಾಲನಗರ್. ಫೋನ್ 9449613364 9972963023 0872224877 Proprietor Jagdish Rai. Kurgar Movers. ರಾಜ್ಯದಲ್ಲಿರುವ ಬುಡಕಟ್ಟು ಆಶ್ರಮ ಶಾಲೆಗಳನ್ನು ಮೇಲ್ದರ್ಜೆಗೇರಿಸಲು ಸರ್ಕಾರ ಯೋಜನೆಯನ್ನು ರೂಪಿಸಬೇಕೆಂದು ಕರ್ನಾಟಕ ಅರಣ್ಯ ಮೂಲ ಬುಡಕಟ್ಟುಗಳ ಒಕ್ಕೂಟದ ಜಿಲ್ಲಾ ಘಟಕ ಒತ್ತಾಯಿಸಿದೆ. ಇದೇ ಸಂದರ್ಭ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಒಕ್ಕೂಟದ ಪ್ರಮುಖರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯದಲ್ಲಿರುವ ಬುಡಕಟ್ಟು ಆಶ್ರಮ ಶಾಲೆಗಳು ಅಭಿವೃದ್ಧಿ ವಂಚಿತವಾಗಿದ್ದು ಶಾಲೆಗಳನ್ನು ಮೇಲ್ದರ್ಜೆಗೇರಿಸಲು ಸರ್ಕಾರ ಸೂಕ್ತ ಯೋಜನೆಯನ್ನು ರೂಪಿಸಬೇಕೆಂದು ಕರ್ನಾಟಕ ಅರಣ್ಯ ಮೂಲ ಬುಡಕಟ್ಟುಗಳ ಒಕ್ಕೂಟದ ಜಿಲ್ಲಾ ಘಟಕ ಒತ್ತಾಯಿಸಿದೆ. ಬುಡಕಟ್ಟು ಶಾಲೆಗಳ ಅಭ್ಯುದಯಕ್ಕಾಗಿ ಮುಂದಿಟ್ಟಿರುವ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಒತ್ತಾಯಿಸಿ ಒಕ್ಕೂಟದ ಪ್ರಮುಖರು ಮಡಿಕೇರಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಒಂದು ಬುಡಕಟ್ಟು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕಂತೇಳಿ ಮತ್ತು ಇವತ್ತು ನಾವು ಏನಾಗ್ತಿದೆ ಅಂದರೆ ಕೊಡಗು ಜಿಲ್ಲೆ ತಗೊಂಡ್ರೆ ಇವತ್ತು ನಮ್ಮ ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್ 8ನೇ ತರಗತಿಗೆ ಹೋಗುವಂಥ ಮಕ್ಕಳಿಗೆ ಒಂದು ತಮ್ಮ ಅವರ ಹೆಸರನ್ನು ಬರೀಲಿಕ್ಕೆ ಇವತ್ತು ಗೊತ್ತಿರೋದಂಥ ಒಂದು ಸ್ಥಿತಿ ನಮ್ಮ ಆಶ್ರಮ ಶಾಲೆಗಳಲ್ಲಿ ಇದೆ. ಇದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಒತ್ತಡ ತರ್ತಾ ಇರುವಂಥದ್ದು. ಈ ಸಂದರ್ಭ ಅರಣ್ಯ ಮೂಲ ಬುಡಕಟ್ಟುಗಳ ಒಕ್ಕೂಟದ ಜಿಲ್ಲಾ ಘಟಕದ ಸಂಚಾಲಕಿ ಪುಷ್ಪ, ಸದಸ್ಯರಾದ ತಿಮ್ಮಯ್ಯ, ಇಂದಿರಾ, ಜಯ, ಸೀತಾ, ಪ್ರೇಮ, ಜ್ಯೋತಿ ಮತ್ತಿತರರು ಹಾಜರಿದ್ದರು. ಟಿವಿ ಒನ್ ನ್ಯೂಸ್ ಮಡಿಕೇರಿ. ಈಗ ಟಿವಿ ಒನ್ ಡೈಲಿ ಸ್ಪೆಷಲ್ ಹೀಗೆ ಉಂಟು, ನೋಡಿ ಎಂಜಾಯ್ ಮಾಡಿ. ಪಿಯು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಣೆ ವಿಳಂಬ, ಕುಶಾಲನಗರದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ, ಶಿಕ್ಷಣ ಸಚಿವರ ವಿರುದ್ಧ ಆಕ್ರೋಶ. ದಲಿತರ ವಿರುದ್ಧ ಬಿಜೆಪಿ ಅಸಡ್ಡೆ, ಎಐಸಿಸಿ ವಕ್ತಾರ ಬ್ರಿಜೇಶ್ ಕಾಲಪ್ಪ ಆರೋಪ, ಮಡಿಕೇರಿಯಲ್ಲಿ ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ. ಪ್ರವಾಸಿಗರಿಗೆ ಹಾರಂಗಿ ವೀಕ್ಷಣೆಗೆ ಅವಕಾಶ ನೀಡಿ ಪ್ರವಾಸೋದ್ಯಮ ಬೆಳವಣಿಗೆಗೆ ಸಹಕಾರ ಕೊಡಿ, ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಚಿದ್ವಿಲಾಸ್ ಆಗ್ರಹ. ರೈಲ್ವೆ ದರ ಏರಿಕೆ ವಿರೋಧಿಸಿ ಮಡಿಕೇರಿಯಲ್ಲಿ ಎಸ್ಡಿಪಿಐ ಪ್ರತಿಭಟನೆ, ಮೂಲ ಸೌಲಭ್ಯಕ್ಕೆ ಆಗ್ರಹಿಸಿ ನೆಲ್ಯಹುದಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿದ ಸಿಪಿಐಎಂ. ಕೊಡಗಿನಲ್ಲಿ ಕೃಷಿ ಭೂಮಿ ಸಂರಕ್ಷಣೆಗೆ ಆದ್ಯತೆ ನೀಡಿ ಇಲಾಖಾಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಲರಂಡ ಮಣಿಯುತ್ತಪ್ಪ ಸೂಚನೆ. ಇಲ್ಲಿಗೆ ಟಿವಿ ಒನ್ ನ್ಯೂಸ್ ಮುಕ್ತಾಯವಾಯಿತು. ಸಾಕಷ್ಟು ನ್ಯೂಸ್ ಹಾಗೂ ಎಂಟರ್ಟೈನ್ಮೆಂಟ್ಗಾಗಿ ನೋಡ್ತಾ ಇರಿ ಟಿವಿ ಒನ್. ಇದು ಸದಾ ನಿಮ್ಮ ಕಣ್ಣ ಮುಂದೆ. Sponsored by Top Girl Zamzam, BM Road, Kushal Nagar, Karnataka. Arati Radio House, Madikeri, Gorigappa. Muliya Jewels, Shuddhateyannu Meerida Paripurnateya Kadege. Vandam Enterprises, Madikeri. Prithvi, Gold, Diamond, Silver. Kurk Earth Movers, Royal World.